ವೀಕ್ಷಕರೇ ನಮಸ್ತೆ. ನಾನು ಕೌಶಿಕ್, ಎಲ್ರಿಗೂ ಕೆಎಸ್ ಲಾಗ್ಗೆ ಸ್ವಾಗತ. ಮಂಗಳೂರು ಅಂದಾಗ ನೆನಪಾಗುವುದು ಕಡಲನಗರಿ. ವೀಕ್ಷಕರೇ, ಅನೇಕ ರೀತಿಯಲ್ಲಿರ್ಬೋದು, ಯಕ್ಷಗಾನ, ತಾಳಮದ್ದನೆ, ಭೂತಕೋಲ, ಅನೇಕ ರೀತಿಯಲ್ಲಿ ಮಂಗಳೂರಿಗೆ ಒಂದು ಪ್ರಾತಿನಿಧ್ಯತೆಯನ್ನು ಹೊಂದಿದೆ. ವೀಕ್ಷಕರೇ, ಮಂಗಳೂರಿನ ಪನಂಬೂರ್ ಬೀಚ್ನಲ್ಲಿ ನಡೆಯುತ್ತಿರುವಂತಹ ಕಡಲೋತ್ಸವ, ಜಾನಪದ ಕಡಲೋತ್ಸವ, ಒಂದು 3 ದಿನಗಳಿಂದ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದಿದೆ. ವೀಕ್ಷಕರೇ, ಹಾಗಾಗಿ ಭಾನುವಾರದ ದಿವಸ ತೆರೆ ಬಿದ್ದಂತಹ ಕಾರ್ಯಕ್ರಮ, ವಿಶೇಷವಾಗಿ ಗಾಳಿಪಡೆದ ಕಾರ್ಯಕ್ರಮ ಇರುವುದು, ಅನೇಕ ರೀತಿಯಲ್ಲಿ ಕುದುರೆಯ ಅನೇಕ ರೀತಿಯಲ್ಲಿ, ಹಾಗೂ ಕೊನೆಗೆ ನಡೆದಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಂಜೆಯ ಒಂದು ಕಾರ್ಯಕ್ರಮ, ಇದೊಂದು ವಿಶಿಷ್ಟ ಪೂರಕವಾಗಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷವಾದದ್ದು ರಾಮಲಲ್ಲ ಮೂರ್ತಿಯ ಪ್ರತಿಷ್ಠಾಪನೆಯ ಮಾಡಿದಂತಹ ಮೈಸೂರಿನ ಒಬ್ಬ ಕಲಾಗಾರ ಅರುಣ್ ಯೋಗಿರಾಜ್. ವೀಕ್ಷಕರೇ, ಬನ್ನಿ, ಅದರೊಂದು ಕನಿಷ್ಠವಾದಂಥ ಒಂದು ವಿಡಿಯೋ ಇದೆ, ನೋಡ್ತಾ ಬರೋ ವೀಕ್ಷಕರೇ. ವೀಕ್ಷಕರೇ, ಈಗಿನ ಒಂದು ಸಮಯ ಮಾರ್ಚ್ ತಿಂಗಳಲ್ಲಿ ನಡೆತಿರೋದು ಬಹಳ ಒಂದು ಸೆಕೆಗಾಲ. ಮಂಗಳೂರಿನಲ್ಲಿ ತುಂಬ ಸೆಕೆ, ಹಾಗಾಗಿ ಮಂಗಳೂರಿನ ಕಡಲ ತೀರದಲ್ಲಿ ಆಯೋಜಿಸಿದಂತಹ ಕಾರ್ಯಕ್ರಮ ಬಹಳ ಒಂದು ಸುಂದರವಾಗಿತ್ತು. ವೀಕ್ಷಕರೇ, ಅನೇಕ ರೀತಿಯಲ್ಲಿ ಹೇಳೋದಾದರೆ ವಿವಿಧತೆಯಲ್ಲಿ, ಅಂದರೆ ಎಲ್ಲ ರೀತಿಯವರು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಎಲ್ಲ ಜಾತಿ ಬಂದವರು ನೋಡಿ, ಒಂದು ಕುದುರೆ ರೇಸ್ ಇರ್ಬೋದು, ಒಂಟೆ ರೇಸ್, ಅನೇಕ ರೀತಿಯಲ್ಲಿ ಸುಂದರವಾದಂತಹ ತಾಣದ ಕಾರ್ಯಕ್ರಮ. ಮತ್ತೊಂದು ವಿಶಿಷ್ಟವಾಗಿ ಒಂದು ಯುವತಿಯರಿಗೆ ನಡೆದಂತಹ ಒಂದು ಹಗ್ಗ ಜಗ್ಗಾಡಿದ ಒಂದು ಸ್ಪರ್ಧೆ. ವೀಕ್ಷಕರೇ, ಬಹಳ ಒಂದು ರೋಮಾಂಚನಕಾರ ಆಗಿತ್ತು. ಬನ್ನಿ ವೀಕ್ಷಕರು, ಎಲ್ಲ ನೋಡ್ತಾ ಬರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯಲ್ಲಿ ನೋಡೋ. ಬನ್ನಿ ವೀಕ್ಷಕರು, ಈ ಒಂದು ಸ್ಪರ್ಧೆಯಿಂದ ಹೆಣ್ಣು ಮಕ್ಕಳು ತಾವು ಕೂಡ ಸ್ಟ್ರಾಂಗ್ ಎನ್ನುವುದನ್ನು ಇದರಿಂದ ನಿರ್ಧಾರ ಕೊಡ್ತಾರೆ. ಅಂದರೆ ತಾವು ಯಾರಿಂದಲೂ ಸರಿಸಮಾನರಲ್ಲ ಎಂಬುದನ್ನು ಇದರ ಮೂಲಕ ನೀವು ತಿಳಿಯಬಹುದು. ವೀಕ್ಷಕರೇ, ನೋಡಿ ಎಷ್ಟೊಂದು ಸುಂದರವಾಗಿದೆ ಅಂತ ಒಂದು ಆಟೋಟ ಸ್ಪರ್ಧೆ. ವೀಕ್ಷಕರೇ, ಸುಂದರವಾಗಿ ನಡೆದಂತಹ ಗಾಳಿಪಟದ ಒಂದು ಕಾರ್ಯಕ್ರಮ. ವೀಕ್ಷಕರೇ, ಶ್ರೀ ರಾಮನ ಒಂದು ಅನೇಕ ರೀತಿಯಲ್ಲಿ ಭಾವಚಿತ್ರದ ಒಂದು ಗಾಳಿಪಟ ನೋಡಿ. ಇದೊಂದು ಪ್ರಾಣಿ ಚಿರತೆಯನ್ನು ಹೋಲುವಂಥ ಒಂದು ಗಾಳಿಪಟ ಅನೇಕ ರೀತಿಯಲ್ಲಿ ವೀಕ್ಷಕರೇ ಬಹಳ ಸುಂದರವಾಗಿತ್ತು. ಈ ಒಂದು ಸಂಜೆಯ ಸಮಯ ವೀಕ್ಷಕರೇ, ಹಲವಾರು ಜನರು ಒಂದು ಅದ್ಭುತವಾದ ದೃಶ್ಯವನ್ನು ಕಂಡುಕೊಳ್ಳಲು ಅನೇಕ ರೀತಿಯಿಂದ ಹಲವಾರು ಬಗೆಯಲ್ಲಿ ನೋಡಿ ಬಂದಿದ್ದರು. ವೀಕ್ಷಕರೇ ನೋಡಿ, ವಿಶಿಷ್ಟ ರೀತಿಯಲ್ಲಿ ಅನೇಕ ಒಂದು ಕಾರಣಗಳಿಂದ ಸುಂದರವಾಗಿದ್ದಂತಹ ಈ ಒಂದು ಮಂಗಳೂರು ನಗರದಲ್ಲಿ ನಡೆದಂತಹ ಕಾರ್ಯಕ್ರಮ. ವೀಕ್ಷಕರೇ, ಅರ್ಕಲು ಪಾಡೊಂದು ಪುರೇಲ್ ಪಾವೊಂದು ಅತ್ತೋಲಿಪುರ ಕಡಲ ಪೊಡೆಟ್ಟು ಕರ್ನಾಟಕ ಜಾನಪದ ಪರಿಷತ್ತದ ಜಿಲ್ಲಾ ಘಟಕದ ಮುತಾಲಿಕೆಡ್ ಮೂಜಿದಿತ್ತ ಕಡಲೋತ್ಸವ ನಡುತ್ತೊಂದು ಬದಲ ಈ ತೊರತೆ ಗಾಳಿಪಟ ರಾಪವನ ಒಂಜಿ ಪೊರ್ಲು ಪೊಲಿಕೆದ್ದುವಲ್ಲ ಐದು ಬಲ್ಲು ವೈಪುನ ಪತ್ತಲ ನಡುತ್ತೊಂದು ಈ ಒಂಜಿ ಪೊರ್ಲ ಗಂಟದ ಬೇದಿಕೆಡಿತ್ತ ಒಂಜಿ ಪೊರ್ಲದ ನಲಿಕೆ ಪುರು ಪದ್ಯದ ಒಟ್ಟುಗು ಮೂರ್ದು ಬರ್ರ ಉಂಡು. ವಿಶೇಷವಾದ ಭರತನಾಟ್ಯ ಶಾಸ್ತ್ರ ಪರಂಪರವು ಪ್ರಪಂಚದಿನ ಒಂದು ಶ್ರೇಷ್ಠ ನಾಟ್ಯ ಪರಂಪರೆ. ಭರತ ಮುನಿ ಪ್ರಪಂಚಗೂ ಲೋಕ ಕೊಡ್ತೀನಿ ಅಂಚಿತ್ತಿನ ಒಂದು ಪೆರುಮೆದ ಕಲೆ ಅಂಚಿತ್ತಿನ ಭರತನಾಟ್ಯದ ಪೊರ್ಲು ಪೊಯ್ಕರು ನಿಖಲು ಬರಲರು ಬಾಲೆ ಕಮಲಾಲಯ ಶ್ರೀದೇವಿ ಕುರಿಬಿಂಸವೇ ಕರುಣಾಂಬುರ ಜತುಲ ಜೋ ಕಾಯ ಮೇ ನಾಟ್ಯಂ ಜೇಸೆ ಗತುಲ ಜೋ ರಾಮ ಶತಂ.
ಕಾಣದಂತಹ ಸುಂದರವಾದ ಸಂಗೀತ ಸಂಜೆಯ ಮನರಂಜನೆಯ ದೃಶ್ಯ ವೀಕ್ಷಕರು. ಬಂದಂತಹ ಅದ್ಭುತ ನೆಲ ಮೂಲದ ಸಂಸ್ಕೃತಿ ಜನಪದ ಇಲ್ಲಿ ಹೆದ್ದರೆಯ ಸುಂದರ ಪರಿಸರದ ಸನಿಹದಲ್ಲಿ ಅನಾವರಣವಾಗ್ತಾ ಇದೆ. ಬಂಧುಗಳೇ, ವಿಶೇಷವಾಗಿ ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕಾತರದಿಂದ ನಿರೀಕ್ಷಿಸುತ್ತಿರುವಂತ ಒಂದು ಕ್ಷಣ ಸಂಪನ್ನಗೊಳ್ಳಿಕ್ಕಿದೆ. ವಿಶೇಷವಾಗಿ ಸರಿಸುಮಾರು 5 ಶತಮಾನಗಳ ಕಾತರ ಕೌತುಕಗಳಿಗೆ ಉತ್ತರವಾದಂತಹ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮ ಅಂದ್ರೆ ರಾಮಲಲ್ಲನ ಸುಂದರವಾದಂತಹ ಮೂರ್ತಿಯನ್ನ ನಿರ್ಮಿಸಿದಂತಹ ಶಿಲ್ಪಿ ಯೋಗಿರಾಜ್, ಅರುಣ್ ಯೋಗಿರಾಜ್ ನಮ್ಮೊಟ್ಟಿಗಿದ್ದಾರೆ. ಒಂದು ಮಾತೇ ಇದೆ, ಆ ಪರಮಾತ್ಮ ಶಿಲ್ಪಿ ಆಗ್ಬೇಕಾದ್ರೆ, ಶಿಲ್ಪದಲ್ಲಿ ಪಡಿಮೂಡಬೇಕಾದ್ರೆ ಬಂಡೆಯಲ್ಲಿ ಅನಗತ್ಯವಾಗಿರುವಂತಹ ಆ ತುಂಡುಗಳನ್ನು ಮಾತ್ರ ಶಿಲ್ಪಿಯ ಕೈಯಿಂದ ಹೊರದತ್ತಾನಂತೆ. ಆ ಒಂದು ಅದ್ಭುತವಾದಂತಹ ಕೆಲಸವನ್ನು ಮಾಡಿರುವಂತಹ ಶಿಲ್ಪಿ ನಮ್ಮೊಂದಿಗಿದ್ದರೆ. ಈ ಸಭಾ ಕಾರ್ಯಕ್ರಮವನ್ನ ಇದೀಗ ಆರಂಭಿಸುತ್ತಿದ್ದೇವೆ. ಆ ಸಭಾ ಕಾರ್ಯಕ್ರಮದ ನಿರೂಪಣೆಗಾಗಿ ಡಾಕ್ಟರ್ ರವೀಶ್ ಪರವ ಅವರನ್ನ ಈ ವೇದಿಕೆಗೆ ಆಹ್ವಾನಿಸ್ತೇವೆ. ಅದೇ ತರ ತರುಣ ಶೆಟ್ಟಿ ಬಾರ್ಡರ್ ಕೋಶಾಧಿಕಾರಿ ಅವರಿದ್ದಾರೆ, ರಾಜೇಶ್ ಅವರ ಸಂಚಾಲಕರು, ಕರ್ನಾಟಕ ಜನಪದ ಶಿಲ್ಪಕಲಾವಿದನಾಗಿ ಸರಿಸುಮಾರು ನನಗೆ 30 ವರ್ಷಗಳು ಕಳೀತಾ ಬರ್ತಾ ಇದೆ. ಕೆಲವೊಮ್ಮೆ ಹಿಂತಿರುಗಿ ನೋಡಿದ್ರೆ ಹೇಗಪ್ಪ ಇಷ್ಟೊಂದೆಲ್ಲ ಸಾಧ್ಯವಾಯಿತು ಅಂತ ಆಶ್ಚರ್ಯ ಆಗೋದು ಉಂಟು. ಆದರೆ ನನಗೆ ಗೊತ್ತಿರೋ ಹಾಗೆ ಹೆಚ್ಚಿನ ಶ್ರಮ ಏನೂ ಆಗಲಿಲ್ಲ. ನಮಗೆ ದಿನನಿತ್ಯ ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ.